ಮಂಗಳೂರಿನ ಮಾತಾ ಅಮೃತಾನಂದಮಯಿ ಮಠದ ನೇತೃತ್ವದಲ್ಲಿ ಎಂಆರ್ಪಿಎಲ್ ಸಹಯೋಗದೊಂದಿಗೆ ಬೃಹತ್ ಸ್ವಚ್ಛತಾ ಜನಜಾಗರಣಾ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಮಠದ ಮುಖ್ಯಸ್ಥರಾದ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ ಅಮೃತ ಜ್ಯೋತಿ ಬೆಳಗಿ ಚಾಲನೆಯನ್ನ ನೀಡಿದರು. ಎಂಆರ್ಪಿಎಲ್ನ ಮಹಾಪ್ರಬಂಧಕ ಶ್ರೀ ಸುಬ್ರಾಯ ಭಟ್ ಮತ್ತು ಪ್ರಬಂಧಕರಾದ ವೀಣಾ ಶೆಟ್ಟಿ ಗಣ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಬಳಿಕ ವೀಣಾ ಶೆಟ್ಟಿಯವರು ಮಾತನಾಡಿ, ಎಂಆರ್ಪಿಎಲ್ ಸಂಸ್ಥೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಬೆಳೀತಾ ಇರುವ ಹಿನ್ನೆಲೆಯಲ್ಲಿ ಅದಕ್ಕೆ ಆಧಾರವಾದ ಸಮಾಜವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಇದೆ. ಆದುದರಿಂದ ಶಿಕ್ಷಣ, ಆರೋಗ್ಯ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಮಾತಾ ಅಮೃತಾನಂದಮಯಿ ಮಠದ ಅಮಲ ಭಾರತ ಅಭಿಯಾನದಲ್ಲಿ ಭಾಗವಹಿಸಿರುವುದರಿಂದ ಧನ್ಯತಾ ಭಾವ ಮೂಡಿಸಿದೆ ಎಂದರು. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಏನಿದೆ ಅದರಲ್ಲಿ ನಾವು ಕಳೆದ 5 ವರ್ಷಗಳಿಂದ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ. ನಮ್ಮ CSR ಬಜೆಟ್ನಲ್ಲಿ ಒಂದು ಒಳ್ಳೆಯ ಮೊತ್ತವನ್ನು ಈ ಉದ್ದೇಶಕ್ಕಾಗಿ ನಾವು ವಿನಿಯೋಗಿಸ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಮುಖ್ಯವಾಗಿ ರಾಮಕೃಷ್ಣ ಮಿಷನ್ನ ಸ್ವಚ್ಛ ಮಂಗಳೂರು ಅಭಿಯಾನ ಮತ್ತು ಅಮೃತಾನಂದಮಯಿ ಮಠದವರ ಈ ಅಮಲ ಭಾರತ ಯೋಜನೆಗಳಲ್ಲಿ ನಾವು ಕೈಜೋಡಿಸ್ತಾ ಇದ್ದೇವೆ. ಇವತ್ತು ಈ ವರ್ಷ ಏನು ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮ ಇದೆ, ಇದರಲ್ಲಿ ಕೂಡ ನಾವು ಕೇಂದ್ರ ಸರ್ಕಾರದ ಆದೇಶದಂತೆ ಸಕ್ರಿಯವಾಗಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ಆದಿತ್ಯವಾರದಂದು ರಾಮಕೃಷ್ಣ ಮಿಷನ್ನ ಜೊತೆ ಸೇರಿಕೊಂಡು ಶ್ರಮದಾನ ಕಾರ್ಯಕ್ರಮದಲ್ಲಿ ನಾವು ನಿರ್ವಹಿಸಿದ್ದೇವೆ. ಕಾಂಚನ ಹ್ಯುಂಡೈನ ಆಡಳಿತ ನಿರ್ದೇಶಕರಾದ ಪ್ರಸಾದ್ ಕಾಂಚನ್ ಮಾತನಾಡಿ, ಮಂಗಳೂರು ನಗರವನ್ನ ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅಂತ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ್ರು. ಇವತ್ತು ಪ್ಲಾಸ್ಟಿಕ್ ಮುಕ್ತ ಭಾರತ ಈ ವಿಷಯದಲ್ಲಿ ನಾವು ದೊಡ್ಡ ಇನಿಷಿಯೇಟಿವ್ ಮಾಡ್ತಾ ಇದ್ದೇವೆ. ನಮ್ಮ ಆಶ್ರಮದಿಂದಲೇ ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಾವು ಇವತ್ತು ಇಡೀ ನಮ್ಮ ಬೋಳೂರು ಗ್ರಾಮವನ್ನು ಇವತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ನಾವು ಇವತ್ತು ನಿರ್ಧಾರ ಮಾಡಿದ್ದೇವೆ. ಹಾಗೆ ಇವತ್ತು ಸಾಧಾರಣ 1,500 ಮನೆಯಿಂದ ನಾವು ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡಿ ಇದನ್ನು ಮತ್ತು ನಾಡಿದ್ದು 2 ಅಕ್ಟೋಬರ್ ನಮ್ಮ ಗಾಂಧಿಯ ಮಹಾತ್ಮ ಗಾಂಧಿಯ 150th ಜನ್ಮ ದಿನದಂದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಾಧಾರಣ 10,000 ಮನೆಯಿಂದ ಪ್ಲಾಸ್ಟಿಕ್ ಕಲೆಕ್ಷನ್ ಮಾಡಿ ಇದನ್ನು ನಮ್ಮ ದೇಶದ ಯಂಗ್ ಸೈಂಟಿಸ್ಟ್ ಆದ ಸ್ವಾಸ್ತಿಕ್ ಪದ್ಮ ಇವರೊಂದಿಗೆ ನಾವು ಸಂಯೋಜನೆ ಮಾಡಿಕೊಂಡು ಇದನ್ನು ರೀಸೈಕಲನ್ನು ಹೇಗೆ ಮಾಡೋದು ಈ ಪ್ಲಾಸ್ಟಿಕ್ಸನ್ನು ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಹಾಗೂ ಇಲ್ಲಿಯ ಪ್ರಸಿದ್ಧ ಕಂಪನಿಯಾದ ONGC. ಈ ಸಂದರ್ಭ ಕೆನರಾ ಕಾಲೇಜಿನ ಪ್ರೊಫೆಸರ್ ದೇಜಮ್ಮ, ಪ್ರೊಫೆಸರ್ ವಿನಿತಾ ರಾಯ್, ಪ್ರೊಫೆಸರ್ ವಿಂದ್ಯಾ, ಶಾರದಾ ವಿದ್ಯಾಲಯದ ಉಪನ್ಯಾಸಕಿ ವನಿತಾ, ಸೇವಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ವಸಂತಕುಮಾರ್ ಬೆರ್ಲಾ, ಅಮಲ ಭಾರತ ಅಭಿಯಾನದ ಅಧ್ಯಕ್ಷ ಡಾಕ್ಟರ್ ಜೀವರಾಜ್ ಸೊರಕೆ, ಪ್ರಸಾದ್ ರಾಜ್ ಕಾಂಚನ್ ಉಪಸ್ಥಿತರಿದ್ದರು. ನಮ್ಮ ಕೆನರಾ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛತೆಯಲ್ಲಿ ಕಾಪಾಡುವಲ್ಲಿ ಪಾಲ್ಗೊಂಡಿದ್ದಾರೆ. ಇದು ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಳುವುದರಲ್ಲಿ ನಮ್ಮ ಪರಿಸರವನ್ನು ನಾವೇ ಸ್ವಚ್ಛತೆಯನ್ನು ಕಾಪಾಡ್ಬೋದು ಹಾಗೂ ನಮ್ಮ ಪರಿಸರವನ್ನು ಕ್ಲೀನಾಗಿ ಇಟ್ಕೊಳ್ಬೋದು. ಇದನ್ನು ನಾವು ಮನೆಯ ವಠಾರದಲ್ಲಿ ಕೂಡ ಅಳವಡಿಸಿಕೊಂಡರೆ ನಮ್ಮ ಮನೆಯ ಅಂಗಳವನ್ನು ಕೂಡ ಸ್ವಚ್ಛತೆಯನ್ನು ಕೂಡ ಮಾಡ್ಬೋದಾಗಿದೆ. ಇದು ನಮಗೆ ಖುಷಿ ಆಗ್ತದೆ ಹಾಗೂ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದ್ರಲ್ಲಿ ಅದರಲ್ಲಿ ಇರುವ ಖುಷಿ ಹಾಗೂ ನಮ್ಮ ಕಸ ಏನಾದರೂ ಇದ್ದರೆ ಅದನ್ನು ಪ್ಲಾಸ್ಟಿಕ್ ಬೇರೆ, ಹಸಿ ಕಸ ಬೇರೆ, ಒಣ ಕಸ ಬೇರೆ ವಿಂಗಡಿಸಿದರೆ ಅದು ನಮಗೆ ಒಳ್ಳೆಯದು ಅಂತ ಅನಿಸ್ತದೆ. ನಿವೃತ್ತ ಅಪರ ಜಿಲ್ಲಾಧಿಕಾರಿ ಪ್ರಭಾಕರ್ ಶರ್ಮಾ, ಸುರೇಶ್ ಅಮೀನ್, ಮಾಧವ ಸುವರ್ಣ, ರವೀಂದ್ರನಾಥ್, ಗೌರವಾಧ್ಯಕ್ಷರಾದ ಸಿಎ ವಾಮನ್ ಕಾಮತ್, ಚಂದ್ರಹಾಸ ಸುವರ್ಣ, ಸುಗುಣನ್, ಡಾಕ್ಟರ್ ದೇವದಾಸ್, ಭೋಜರಾಜ್ ಕರ್ಕೇರ ಮೊದಲಾದವರು ಈ ಸಂದರ್ಭ ಭಾಗವಹಿಸಿದ್ರು. ಕೆನರಾ ಕಾಲೇಜು, ಶಾರದಾ ಕಾಲೇಜು, ಕಾರ್ಮೆಲ್ ಕಾಲೇಜು, ಮೊಣಕಾಬ್ಗಳ ವಿದ್ಯಾರ್ಥಿಗಳ ಹಾಗೂ ಎಂಆರ್ಪಿಎಲ್ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಒಟ್ಟು ಸೇರಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡ್ರು. ಪರಿಸರದ ಜನರಿಗೆ ಜಾಗೃತಿ ಮೂಡಿಸಲು ಕರಪತ್ರಗಳನ್ನು ಕೂಡ ಹಂಚಲಾಯಿತು. ಸರಸಾಲ್ಯಾನ್, V4 News 24/7, ಮಂಗಳೂರು.